ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಗೇನ್. ಲೆಟ್ಸ್ ಸಿ, ನಾವಿನ್ನು ಇವತ್ತು ನಿಮಗೆ ಇನ್ಕ್ಯುಬೇಟರ್ ಮಾಡೋದು ಹೇಗಂತ ಹೇಳಬೇಕಿದ್ದೇನೆ. ಸೊ ನಿಮಗೆ ಇನ್ಕ್ಯುಬೇಟರ್ ಮಾಡಲಿಕ್ಕೆ ಇನ್ಸ್ಟ್ರೂಮೆಂಟ್ಸ್ ಏನೆಲ್ಲ ಬೇಕಂದರೆ, ಒಂದು ಲೈಕ್ ವುಡನ್ ಬಾಕ್ಸ್ ಈ ಥರ, ನಿಮಗೆ ಎಷ್ಟು ಕೆಪಾಸಿಟಿ ಬೇಕು ಸೈಜ್ ಅದರ ಮೇಲೆ. ಐ ಥಿಂಕ್ ಒಂದು ಇದರಲ್ಲಿ ನನಗೆ 50x ಪ್ಲೇಸ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಪ್ಲೇಸ್ ಮಾಡಲಿಕ್ಕಾಗಲ್ಲ. ಸೊ ನಿಮಗೆ 100 ಆರ್ ಮೇ ಬಿ ಇನ್ಕ್ರೀಸ್ 100 ಜಾಸ್ತಿ, ಅದಕ್ಕಿಂತ ಜಾಸ್ತಿ ಏನು ಬೇಕಿದ್ದರೆ ಸೈಜ್ ಮಾತ್ರ ದೊಡ್ಡದು ತೊಗೊಳ್ಳಿ ಅಷ್ಟೇ. ಆದರೆ ವುಡನ್ ಬಾಕ್ಸ್ ತೊಗೊಳ್ಳಿ, ಯಾಕಂದರೆ ವುಡನ್ ಯಾವತ್ತು ಮರ ಯಾವತ್ತು ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ನಿಮ್ಗೆ ಒಂದು ಪಕ್ಷದಲ್ಲಿ ಏನಾದರೂ ಲೀಕೇಜ್ ಆದರೂ ನಿಮಗೇನು ಶಾಕ್ ಆಗಲ್ಲ, ಒಂದು. ಮತ್ತೊಂದು, ಹೀಟ್ ಸೋರ್ಸ್ ಔಟ್ಸೈಡ್ ಹೋಗಲ್ಲ ಇದರಿಂದ. ಸೊ ನೀವು ಫುಲ್ ಕ್ಲೋಸ್ ವೆಸಲ್ಸ್ ಇಡಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕಂದ್ರೆ, ಒಂದು ವುಡನ್ ಬಾಕ್ಸ್ ಬೇಕು ನಿಮಗೆ. ಆಮೇಲೆ ದಿಸ್ ಈಸ್ ಥರ್ಮೋಸ್ಟ್ಯಾಟ್. ಇದು ಏನು ಮಾಡುತ್ತೆ ಅಂದರೆ, ಇದರದ್ದು ವರ್ಕಿಂಗ್ ಹೇಗಂದರೆ, ನಿಮಗೆ ಒಂದು ಟೆಂಪರೇಚರ್ ಸೆಟ್ ಮಾಡಬೇಕು ನೀವು. ಆ ಟೆಂಪರೇಚರ್ ಸೆಟ್ ಮಾಡಿದ ಮೇಲೆ ಈ ಸೆನ್ಸರ್ ಇರುತ್ತೆ ನೋಡಿ ಫ್ರೆಂಡ್ಸ್, ಇದು ಸೆನ್ಸರ್, ಇಲ್ಲಿ ನಿಮಗೆ ತೋರಿಸ್ತೇನೆ ನಾನು. ಇದು ಸೆನ್ಸರ್, ಸೊ ಇದು ಸೆನ್ಸರ್, ಈ ಸೆನ್ಸರಿಂದ ಬರುತ್ತೆ, ಇದು ಸೆನ್ಸರ್, ಈ ಸೆನ್ಸರಿಂದ ಇದು ಮ್ಯಾನೇಜ್ ಮಾಡುತ್ತೆ. ಇದು ವಾಟರ್ ಆಫ್ ಸೆನ್ಸರ್, ಸೊ ನೀವು ನೀರೊಳಗೆ ಡಿಪ್ ಮಾಡ್ಬೋದು ಇಲ್ಲಾಂದರೆ ಬಿಡ್ಬೋದು. ಸೊ ಇದರಲ್ಲಿ ನಿಮಗೆ 2 ಆಪ್ಷನ್ಸ್ ಬರುತ್ತೆ. 2 ಆಪ್ಷನ್ಸ್ ಹೇಗಂದರೆ, ಒಂದು ರೇಂಜ್ ಮತ್ತೊಂದು ಟೆಂಪರೇಚರ್. ಸೊ ಇದರಲ್ಲಿ ನೀವು ನೋಡ್ಬೋದು 4 ನಾಬ್ಸ್ ಬರುತ್ತೆ. 4 ನಾಬ್ಸಲ್ಲಿ ಒಂದು DC ವೋಲ್ಟೇಜ್, ಅದಕ್ಕೆ ಇನ್ಪುಟ್ ಆಗಿ ತಗೊಳ್ಳಿಕ್ಕೆ, ಮತ್ತೊಂದು ಔಟ್ಪುಟ್ ವೋಲ್ಟೇಜಸ್, ಅದು ನೀವು ಬಲ್ಬಿಗೆ ಕನೆಕ್ಟ್ ಮಾಡಿರೋದು. ಸೊ ಎಕ್ಸ್ಟೆನ್ಷನ್ ವೈರ್ ಬೇಕು, ಬೋರ್ಡ್ ಬೇಕು, ಆಮೇಲೆ ಇದೊಂದು ಅಡಾಪ್ಟರ್. ಇದು ನೋಡಿ ಅಡಾಪ್ಟರ್, ನೋಡಿ ಈ ಅಡಾಪ್ಟರ್ ಬೇಕು. 12 ವೋಲ್ಟ್ DC 12 ವೋಲ್ಟ್ ಔಟ್ಪುಟ್ ವೋಲ್ಟೇಜ್ ಇದು ಅಡಾಪ್ಟರ್ ಬೇಕು. ಸೊ ಅದೊಂದು ಪರ್ಚೇಸ್ ಮಾಡಬೇಕು. ಅದಾದಮೇಲೆ ನಿಮಗೆ ಎಕ್ಸ್ಟೆನ್ಷನ್ ವೈರ್ ಒಂದು 1 ಮೀಟರ್ ಅಷ್ಟು. ಆಮೇಲೆ ಸಿಂಪಲ್ ಹೋಲ್ಡರ್, ದಿಸ್ ಈಸ್ ಸಿಂಪಲ್ ಹೋಲ್ಡರ್, ಒಂದು ಹೋಲ್ಡರ್ ಬೇಕು ನಿಮಗೆ. ಸೊ ಈ ಥರನೂ ಹೋಲ್ಡರ್ ಮಾಡ್ಬೋದು, ಹ್ಯಾಂಗಿಂಗ್ ಹೋಲ್ಡರ್. ದಿಸ್ ಈಸ್ ಬೆಟರ್ ಹ್ಯಾಂಗಿಂಗ್ ಹೋಲ್ಡರ್ಗಿಂತ, ಬಿಕಾಸ್ ನಿಮಗೆ ಪ್ಲೇಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಆಮೇಲೆ ಸಿಂಪಲ್ ಬಲ್ಬ್, ಇದು ನಾನು ಪ್ರಿಫರ್ ಮಾಡ್ತೇನೆ. ನಾನು 60 ವ್ಯಾಟ್ ತೊಗೊಂಡಿದ್ದೇನೆ, ನಿಮಗೆ ಇದು 25 ವ್ಯಾಟ್ ಸಾಕು. 25-40 ವ್ಯಾಟ್ ಸಿಕ್ಕಿದ್ರೆ ಸಾಕು, 60 ವ್ಯಾಟ್ ಏನು ಬೇಕಂತಿಲ್ಲ. ಬಿಕಾಸ್ ನೀವು 50 ಎಗ್ ಪ್ಲೇಸ್ ಮಾಡಬೇಕಾದ್ರೆ 60 ಎಗ್ ಬೇಕು, 60 ವೋಲ್ಟ್ ಬೇಕಾಗುತ್ತೆ. 50ಗಿಂತ 50 to 100 ಆದರೆ 60 ವ್ಯಾಟ್ಸ್, 100 to 200 ಆದರೆ 80 ವ್ಯಾಟ್ಸ್. ಅದೇ ನೀವು 200ಕ್ಕಿಂತ ಜಾಸ್ತಿ ಮಾಡ್ತೀರಾದರೆ 60 ಅದು 2 ಬಲ್ಬ್ ಯೂಸ್ ಮಾಡಿ. ಸೊ ನಿಮ್ಗೆ ಒಂದು ಬಲ್ಬಲ್ಲಿ 100ಕ್ಕಿಂತ ಜಾಸ್ತಿ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನೀವು 2 ಬಲ್ಬ್ ಯೂಸ್ ಮಾಡಿ, 200ಕ್ಕಿಂತ ಜಾಸ್ತಿ ಆದರೆ 3 ಬಲ್ಬ್, ಹಾಗೆ ರೆಸ್ಪೆಕ್ಟಿವ್ಲಿ ಅದನ್ನು ಇನ್ಕ್ರೀಸ್ ಮಾಡ್ಕೊಂಬೋಗಿ ನಂಬರ್ಸ್ ಆಫ್ ಬಲ್ಬ್ಸ್. ಅದಾದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು, ಕನೆಕ್ಷನ್. ಕನೆಕ್ಷನ್ ಹೇಗಂದರೆ ಫ್ರೆಂಡ್ಸ್, ನಾನು ಹೇಳ್ತೇನೆ. ನೀವು 2 ವೈರ್ ತೊಗೊಂಡಿದ್ದೀರಾ, ಮೊದಲು ಅಡಾಪ್ಟರ್, ಒಂದು ಗ್ರೌಂಡಿಂಗ್, ಒಂದು VCC, ಅದು ನೀವು ಚೆಕ್ ಮಾಡಿ ಕನೆಕ್ಷನ್ ಮಾಡಬೇಕಾಗುತ್ತೆ. ಸೊ ಬ್ಲ್ಯಾಕ್ ವೈರ್ ಆಲ್ವೇಸ್ ಗ್ರೌಂಡು, ಮತ್ತೊಂದು ಯಾವುದು ವೈರ್ ಬಂದಿರುತ್ತೆ ಅದು ನಾನ್ ಗ್ರೌಂಡೆಡ್ ವೈರ್. ಸೊ ಒಂದು ಗ್ರೌಂಡಿಗೆ ಪ್ಲೇಸ್ ಮಾಡಿ, ಇಲ್ಲಿ ನೋಡ್ಬೋದು ನೀವು, ಒಂದು ಗ್ರೌಂಡು +12 K1 K2, K1 ಈಸ್ ಇನ್ಪುಟ್, K0 ಈಸ್ ಔಟ್ಪುಟ್. ಸೊ ನೀವಿಲ್ಲಿ ಏನು ಮಾಡ್ತೀರಾ, ಇದು ರಿಲೇ, ಸೊ ಅದೆಲ್ಲ ಬೇಡ ನಿಮಗೆ, ಎಲೆಕ್ಟ್ರಾನಿಕ್ ಕ್ಲಾಸ್ ಅಲ್ಲ, ಸೊ ಅದನ್ನು ನಾನು ಹೇಳಲ್ಲ. ಈಗ ನೀವು ಇದು ಈಗ ಒಂದು ಎಕ್ಸ್ಟೆನ್ಷನ್ ವೈರ್ ತೊಗೊಂಡಿದ್ದೀರಾ, ಆ ವೈರನ್ನು ಇಲ್ಲಿ ನೋಡಿ, ಇದು ಮೇನ್ ಬೋರ್ಡಿಂದ ಬಂದಿರೋ ವೋಲ್ಟು, 230 ವೋಲ್ಟು. ಇದರಲ್ಲಿ ಒಂದು ವೈರನ್ನು ಕಟ್ ಮಾಡಿ, ನಾನು ಆಲ್ರೆಡಿ ಅಟ್ಯಾಚ್ ಮಾಡಿದ್ದೀನಿ, ಸೊ ನಿಮ್ಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಒಂದು ವೈರ್ ಇಲ್ಲಿ ಬಂದಿರುತ್ತಲ್ಲ, ಇಲ್ಲಿ 2 ವೈರಲ್ಲಿ ಒಂದು ವೈರನ್ನು ಕಟ್ ಮಾಡಿ ಇದಕ್ಕೆ ಪ್ಲೇಸ್ ಮಾಡಿ, ಇನ್ನೊಂದು ಎಣ್ಣನ್ನು ಅಲ್ಲಿಗೆ ಪ್ಲೇಸ್ ಮಾಡಿ. ಸೊ ನೋಡಿ, ಫಸ್ಟ್ ಒಂದು ಪ್ಲೇಸ್ ಮಾಡ್ತೀರಾ, ಆಮೇಲೆ ಇನ್ನೊಂದು ಪ್ಲೇಸ್ ಮಾಡ್ತೀರಾ. ಸೊ ಅದನ್ನು ಹೋಲ್ಡರಿಗೆ ಕೊಡಿ, ಆ ವೈರನ್ನು. ಹಾಂ, ಈ ಹೋಲ್ಡರಿಗೆ ಕೊಟ್ಟಿದ್ದೀನಿ ನಾನು, ನಂಗೆ ಗೊತ್ತಾಯಿತು ಅಂತ ಅನಿಸ್ಕೊಳ್ತೀನಿ. ಒಂದು ಸೆಕೆಂಡ್, ಇನ್ನೊಮ್ಮೆ ಹೇಳ್ತೇನೆ ಪುನಃ ನೋಡಿ. ಇಲ್ಲಿಂದ 2 ವೈರ್ ಬಂದಿರುತ್ತೆ, ಸೊ ಅದರಿಂದ ನೀವು ಗ್ರೌಂಡ್ ಯಾವುದು, ಹೈ ವೋಲ್ಟೇಜ್ ಇಡು, 12 ವೋಲ್ಟ್ ಯಾವುದು ಅಂತ ಅದು ಬೇಡ ನಿಮಗೆ. ಸೊ ಯಾವುದಾದ್ರೂ ಒಂದು ವೈರ್ ಸೆಲೆಕ್ಟ್ ಮಾಡಿ ಅದನ್ನು ಇಲ್ಲಿ ಕಟ್ ಮಾಡಿ. ಸೊ ಬ್ಲ್ಯಾಕ್ ಕಲರ್ ಇದೆ ವೈರ್ ತೊಗೊಳ್ಬೇಡಿ, 2 ವೈರ್ ತೊಗೊಳ್ಬೇಕಂದ್ರೆ ಕನ್ಫ್ಯೂಷನ್ ಇದ್ರೆ ನಿಮಗೆ. ಸೊ 2 ವೈರ್ ತೊಗೊಂಡಿರ್ತೀರ, ಅದನ್ನು ಕಟ್ ಮಾಡಿ, ಒಂದು ವೈರ್ ಇಲ್ಲಿಗೆ, ಅದರದ್ದೇ ಎಂಡ್ ಇನ್ನು ಕಟ್ ಮಾಡಿರ್ತೀರ, ಅದು ಇನ್ನೊಂದು ಎಂಡ್, ಇನ್ನೊಂದು ಹೋಲ್ಡರ್ ಎಂಡಿಗೆ ಹೋಗುತ್ತೆ. ಸೊ ಆಲ್ರೆಡಿ ಒಂದು ಹೋಲ್ಡರ್ ಬಂದಿರುತ್ತೆ. ಅದಾದಮೇಲೆ ನಿಮಗೆ ಈ ಸೆನ್ಸರ್, ನೀವು ಎಲ್ಲಿ ಪ್ಲೇಸ್ ಮಾಡಬೇಕಂದ್ರೆ, ಸೆನ್ಸರನ್ನು ನೀವು ಈ ಸೆನ್ಸರನ್ನು ಮಿಡಲ್ ಪೋರ್ಷನಲ್ಲಿ ಪ್ಲೇಸ್ ಮಾಡಬೇಕಾಗುತ್ತೆ. ನೀವೆಲ್ಲಿ ಬಲ್ಬ್ ಬಿಡ್ತೀರಾ ಅಲ್ಲಿ ಅಲ್ಲ, ಅದರದ್ದು ಮಿಡಲ್ ಪೋರ್ಷನಲ್ಲಿ ನೀವು ಸೆನ್ಸರನ್ನು ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಮತ್ತೊಂದು ಏನು ಮೇನ್ ಇಂಪಾರ್ಟೆಂಟ್ ಥಿಂಗ್ ಈಸ್ ನೀರು. ಇದರಲ್ಲಿ ಒಂದು ಫುಲ್ ವಾಟರ್ ಲೆವೆಲ್ ಮೇಂಟೈನ್ ಮಾಡಬೇಕು. ಸೊ ನಿಮ್ಮದು ಇದು ವರ್ಕಿಂಗ್ ಹೇಗಂದರೆ, ನಿಮ್ಗೆ ಇವಾಗ ಒಂದು ಟೆಂಪರೇಚರ್ ಸೆಟ್ ಮಾಡ್ತೀರಾ, 38°C ಟೆಂಪರೇಚರ್ ಸೆಟ್ ಮಾಡಿದ್ದೀರ. ಸೊ 38 ಡಿಗ್ರಿ ಕ್ರಾಸ್ ಆದರೆ ಇದು ಆಫ್ ಆಗುತ್ತೆ, 37.5 ಅಲ್ಲಿ ನಿಮಗೆ ಪುನಃ ಇದು ಆನ್ ಆಗುತ್ತೆ.
ಸೊ ದಿಸ್ ಇಸ್ ಇದರ ವರ್ಕಿಂಗ್. ಅದಾದಮೇಲೆ ನಾವು ನೋಡೋದಾದ್ರೆ ಇವಾಗ ನಿಮಗೆ ಇನ್ಕ್ಯುಬೇಟ್ರಲ್ಲಿ 21 ಡೇಸ್ ಬೇಕು, ಮೋರ್ ದ್ಯಾನ್ 20 ಡೇಸ್ ಆರ್ ಈಕ್ವಲ್ಸ್ ಟು 21 ಡೇಸ್. 21 ದಿನ ಒಳಗೆ ಅಥವಾ 28 ದಿನದ ನಂತರ ವಿತಿನ್ 25 ಡೇಸ್ ನಿಮಗೆ ಹ್ಯಾಚ್ ಆಗುತ್ತೆ. ಸೊ ನೀವು ಮಾಡಬೇಕಿರೋದು ಕೆಲಸ ಇದು ಸೆಮಿ ಆಟೋಮ್ಯಾಟಿಕ್. ಸೊ ನೀವು ಡೈಲಿ ಮೊಟ್ಟೆಯನ್ನು ರೊಟೇಟ್ ಮಾಡಬೇಕಾಗುತ್ತೆ 6 ಅವರ್ಸ್ಗೆ ಒನ್ಸ್ ಅಂದರೆ ಡೈಲಿ 4 ಟೈಮ್ಸ್ ಆರ್ 3 ಟೈಮ್ಸ್, 6 ಅವರ್ಸ್ ಒನ್ಸ್ ಆರ್ 8 ಅವರ್ಸ್ ಒನ್ಸ್, 4 ಟೈಮ್ಸ್ ಇಲ್ಲಾಂದರೆ 3 ಟೈಮ್ಸ್, ಮಿನಿಮಮ್ 3 ಟೈಮ್ಸ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಎನ್ ನಂಬರ್ ಆಫ್ ನಿಮ್ಗೆ ಎಷ್ಟು ಎಷ್ಟು ಉಂಟು ಅಷ್ಟು. ಆದರೆ ರೇಂಜ್ ಮಾತ್ರ ಸೇಮ್ ಇರಬೇಕು. ಒಮ್ಮೆ ನೀವು 3 ಅವರ್ಸಿಗೆ ಮಾಡಿದ್ರೆ ನೆಕ್ಸ್ಟ್ ಪುನಃ 3 ಅವರ್ಸಿಗೆ ಮಾಡಬೇಕು, ಪುನಃ 3 ಅವರ್ಸಿಗೆ ಮಾಡಿ. ಅವ್ರು ನೀವು 6 ಅವರ್ಸಿಗೆ ಮಾಡಿದ್ರೆ ಪುನಃ 6 ಅವರ್ಸ್. ನಾನು ರೆಕಮೆಂಡ್ ಮಾಡ್ತೀನಿ 6 ಅವರ್ಸಿಗೆ ಒಮ್ಮೆ ಮಾಡಿ, ಬಿಕಾಸ್ ನಿಮಗೆ ನೈಟ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಿ 8 ಅವರ್ಸಿಗೆ ಒಮ್ಮೆ ಮಾಡಿ. ಒಂದು ಬೆಳಿಗ್ಗೆ 8, ಬೆಳಿಗ್ಗೆ 6 ಓ ಕ್ಲಾಕಿಗೆ ಮಾಡಿ, 6 ಓ ಕ್ಲಾಕಿಂದ 2 ಓ ಕ್ಲಾಕು, 2 ಓ ಕ್ಲಾಕಿಂದ ನೈಟ್ ಪುನಃ 8 ಓ ಕ್ಲಾಕ್ ಮಾಡಿ, 8 ಆರ್ 10 ಅದು ರೇಂಜಲ್ಲಿ ಸೆಟ್ ಮಾಡಿ, 10ನಲ್ಲಿ ಮಾಡಿ. ಸೊ ಮತ್ತೊಂದು ಇದರಲ್ಲಿ ವಾಟರ್ ಲೆವೆಲ್, ಇದು ವಾಟರ್ ಯಾವತ್ತು ಫಿಲ್ ಇರಬೇಕು, ಖಾಲಿ ಆಗ್ಲಿಕ್ಕೆ ಬಿಡಬೇಡಿ. ಸೊ ಇದು ಇಲ್ಲಿ ಅರ್ಧ ಖಾಲಿ ಆದರೂ ಡೇಂಜರಸ್, ಅರ್ಧಕ್ಕಿಂತ ಖಾಲಿ ಆಗೋದಾಗಿ ನೋಡ್ಕೊಳ್ಬೇಕು ನೀವು. ಮತ್ತೊಂದು ಏನಂದರೆ ಅಡಿಗೆ ಏನಾಗ್ತೀರ, ಅಡಿಗೆ ನೀವು ಇದು ನಾನು ಮರಳು ಹಾಕಿದ್ದೇನೆ, ಬೆಸ್ಟ್ ಇದೆ ಮರಳೆ ಹಾಕಿ. ಸೊ ಇದೇ ಬೆಟರ್, ಯಾಕಂದರೆ ನಿಮ್ಗೆ ಇರುವೆ ಬರುತ್ತೆ. ಸೊ ಮರಳಿಗೆ ನೀವು ಸುಣ್ಣ ಮಿಕ್ಸ್ ಮಾಡಿ, ಸ್ವಲ್ಪ DDT ಮಿಕ್ಸ್ ಮಾಡಿ ಹಾಕಿದರೆ ಇರುವೆ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ. ಮತ್ತೊಂದು ಇದು ಕ್ಲೋಸ್ ಇರಬೇಕು. ಮತ್ತೊಂದು ಇದು ಈ ಇನ್ಕ್ಯುಬೇಟರ್ ನಾನು ಮಾಡಿರೋದು ಬರೀ ನಿಮಗೆ ಮಳೆಗಾಲಕ್ಕೆ ಮಾತ್ರ ಆಗೋದು. ಸೊ ನೀವು ರೈನಿ ಸೀಸನಲ್ಲಿ ಮಾತ್ರ ಇದನ್ನು ರೈನಿ ಮತ್ತು ವಿಂಟರಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ಸಮ್ಮರಲ್ಲಿ ನಿಮ್ಗೆ ಯೂಸ್ ಮಾಡಲಿಕ್ಕೆ ಕಷ್ಟ, ಬಿಕಾಸ್ ನೀವು ಹ್ಯೂಮಿಡಿಟಿ ಕಂಟ್ರೋಲ್ ಮಾಡಬೇಕಾಗುತ್ತೆ. ಇವಾಗ ಏನಂದರೆ 80-90% ಹ್ಯೂಮಿಡಿಟಿ ಉಂಟು. ಸೊ ನೀವು ಇದರ ಒಳಗೆ ಇವಾಗ ಮೊಟ್ಟೆ ಇಟ್ಟರೆ ನನಗೆ ಫಸ್ಟ್ 18 ಡೇಸ್ 45-60-65% ನನಗೆ ಹ್ಯೂಮಿಡಿಟಿ ಬೇಕು. ಆಫ್ಟರ್ ದ್ಯಾಟ್ ನನಗೆ 75-90% ಹ್ಯೂಮಿಡಿಟಿ ಬೇಕು. ಸೊ ನಿಮಗೆ ಮೊದಲು 18 ಡೇಸ್ ವೇರಿಯೇಷನ್ ಆದರೂ ಹ್ಯೂಮಿಡಿಟಿಯಲ್ಲಿ ಏನೂ ಆಗಲ್ಲ. ವಾಟರ್ ಲೆವೆಲ್ ಚೂರು ಕಮ್ಮಿ ಇಟ್ಟರೆ ಅಲ್ಲಿಗೆ ನಿಮಗೆ ಹ್ಯೂಮಿಡಿಟಿ ಕಂಟ್ರೋಲಲ್ಲಿ ಇರುತ್ತೆ. ಸೊ ನಿಮಗೆ ಆಮೇಲೆ ಪುನಃ ನೀವು ಸಮ್ಮರಲ್ಲಾದರೆ ನಿಮಗೆ ಹ್ಯೂಮಿಡಿಟಿ ಇನ್ಕ್ರೀಸ್ ಮಾಡಬೇಕಾಗುತ್ತೆ, ಆಗ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಸಮ್ಮರಲ್ಲಿ ಇದರಲ್ಲಿ ಎಗ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಬಿಕಾಸ್ ರಿಸ್ಕಿ, ನಿಮಗೆ ನಾನು ಹ್ಯಾಚ್ ಆಗುತ್ತೆ ಅಂತ ಹೇಳಲ್ಲ. ಆದರೆ ಇವಾಗ ನೀವು ಮಾಡಿದರೆ ಒಂದು 90% ಎಗ್ ನಿಮಗೆ ಹ್ಯಾಚ್ ಆಗುತ್ತೆ, 100ರಲ್ಲಿ 90 ಮೊಟ್ಟೆ ನಿಮಗೆ ಹ್ಯಾಚ್ ಆಗುತ್ತೆ. ಸೊ ನಾನು ಇದ್ದದ್ದು ವರ್ಕಿಂಗ್ ತೋರಿಸ್ತೇನೆ. ಒನ್ ಸೆಕೆಂಡ್, ನಾನು ಬಲ್ಬ್ ಕನೆಕ್ಟ್ ಮಾಡ್ತೀನಿ. ಇರೋದು ಇದು ಬಲ್ಬ್. ಸೊ ನಾನು ಬಲ್ಬ್ ಕನೆಕ್ಟ್ ಮಾಡಿದೆ, ಈಗ ಇದ್ರದ್ದು ವರ್ಕಿಂಗ್ ನೋಡ್ಬೋದು. ಇವಾಗ ಇನ್ಸೈಡ್ ಇದರದ್ದು 27 ಡಿಗ್ರಿ ಸೆಲ್ಸಿಯಸ್ ಉಂಟು. ಸೊ ಅದು ನಾನು ಬಲ್ಬ್ ಹತ್ತಿರ ಇಡೋದ್ರಿಂದ ಜಾಸ್ತಿ ಉಂಟು. ಸೊ ಔಟ್ ಸೈಡ್ ಅಷ್ಟೊಂದು ಟೆಂಪರೇಚರ್ ಇಲ್ಲ ಇವಾಗ, 27 ಡಿಗ್ರಿ ಸೆಲ್ಸಿಯಸ್ ಅಂತ ಅನ್ನಿಸ್ಕೊಳ್ಳೋ. ನಾನು ಇವಾಗ ಅದನ್ನು 38 ಡಿಗ್ರಿ ಸೆಲ್ಸಿಯಸ್ಗೆ ಇಟ್ಟಿದ್ದೇನೆ. ಸೊ ನಾನು ಅದು ಅಷ್ಟೊಂದು ಇಡ್ಲಿಕ್ಕೆ ಹೋಗಲ್ಲ, ಬಿಕಾಸ್ ನಾನು ಮೊಟ್ಟೆ ಇಟ್ಟಿಲ್ಲ. ಸೊ ಅದು ಇದು ಸೆಟ್ ಮಾಡೋದು ಹೇಗೆ, ಇದನ್ನು ಲಾಂಗ್ ಪ್ರೆಸ್ ಟ್ವೈಸ್ ಸೆಟ್ ಮಾಡಿ, P0, P1, P6, P5, P4, P3, P1, P2, P1 ಅಲ್ಲಿ ಸೆಟ್ ಕೊಟ್ಟು ಇದರಲ್ಲಿ 0.5, 0.4 ನಿಮ್ಗೆ ಎಷ್ಟು ಬೇಕಷ್ಟು, ಆದರೆ ಮ್ಯಾಕ್ಸಿಮಮ್ 0.5 ಇಡಿ. ಇದು ನಿಮಗೆ 0.5 ಅಂದರೆ 38 ಡಿಗ್ರಿ ನೀವು ಸೆಟ್ ಮಾಡಿದರೆ 38 ಡಿಗ್ರಿ ಆದಮೇಲೆ ಆಫ್ ಆಗುತ್ತೆ, ಆಮೇಲೆ 37.5 ಡಿಗ್ರಿಯಲ್ಲಿ ಪುನಃ ಆನ್ ಆಗುತ್ತೆ. ಸೊ ಇದು ನಿಮಗೆ ಸೆಟ್ ಮಾಡಲಿಕ್ಕೆ, ನಾನೀಗ 36 ಡಿಗ್ರಿಯಲ್ಲಿ ಉಂಟು, ಲೆಸ್ ಮಾಡ್ತೇನೆ ನಾನು, ಬಿಕಾಸ್ ನಿಮಗೆ ಟೆಸ್ಟಿಂಗ್ಗೋಸ್ಕರ ಇಟ್ಟಿರೋದು. ನಾನು 30 ಡಿಗ್ರಿ ಇಟ್ಟಿದ್ದೀನಿ, ಸುಮ್ಮನೆ ಪವರ್ ಸೋರ್ಸನ್ನು ವೇಸ್ಟ್ ಮಾಡಬೇಡ. ಸೊ 30 ಡಿಗ್ರೀಸ್ ಇಟ್ಟಿದ್ದೇನೆ ಸೆಟ್. ಮತ್ತೊಂದು ನೀವು ವೆಂಟಿಲೇಟರ್ ಇಡಬೇಕು ಫ್ರೆಂಡ್ಸ್. ವೆಂಟಿಲೇಟರ್ಸು ನಿಮಗೆ ಮಳೆಗಾಲದಲ್ಲಿ ನಿಮಗೆ ವೆಂಟಿಲೇಟರ್ ಅಗತ್ಯ ಇರೋದಿಲ್ಲ. ಸೊ ನಾನು ಇವಾಗ 30 ಡಿಗ್ರಿಗೆ ಇಟ್ಟಿದ್ದೇನೆ, ಇವಾಗ ಆಫ್ ಆಗುತ್ತೆ. ಸೊ ನಾನು ಇದನ್ನು ನೋಡ್ಬೋದು ನೀವು ಇನ್ಸೈಡು. ಬಲ್ಬ್ ನಾನು ಒಂದು ಕಡೆ ಹೀಗೆ ಪ್ಲೇಸ್ ಮಾಡಿದರೆ ಇಲ್ಲಿ ಫುಲ್ಲು ಮೊಟ್ಟೆ ಇಡಬೇಕು, ಇದನ್ನು ಹೀಗೆ ಪ್ಲೇಸ್ ಮಾಡಬೇಕಾಗುತ್ತೆ. ಇಲ್ಲೆಲ್ಲ ಕಂಟಿನ್ಯೂಸ್ ಮೊಟ್ಟೆ, ನೀವು ಇಲ್ಲಿಟ್ಟ ಮೊಟ್ಟೆಯನ್ನು ಒನ್ ಡೇ ಇಲ್ಲಿ ಚೇಂಜ್ ಮಾಡಬೇಕು, ರೋಸ್ ಶಿಫ್ಟ್ ಮಾಡ್ತಾ ಇರಬೇಕು. ಅದು ನಿಮ್ಮ ಡ್ಯೂಟಿ ಫ್ರೆಂಡ್ಸ್, ನೀವು ಅಲ್ಲೇ ಇಟ್ಟು ಅದನ್ನು ಮಾಡಿದರೆ ಆಗಲ್ಲ. ಸೊ ಸಕ್ಸಸ್ ಸಿಗಲ್ಲ. ಸೊ ನೀವು ಚೇಂಜ್ ಮಾಡಬೇಕಾಗುತ್ತೆ. ಸೊ ನಾನು ಇದನ್ನು ಕ್ಲೋಸ್ ಮಾಡ್ತಿದ್ದೀನಿ ಡೋರು. ಸೊ ನಾನು ಇದನ್ನು ರಿಮೂವ್ ಮಾಡಿದ್ದೇನೆ. ಸೊ ಇವಾಗ ನೋಡ್ತಿರ್ಬೋದು ನೀವು 29.3 ಆಗಿದೆ. ಇಲ್ಲ, ನಾನು 60 ವ್ಯಾಟ್ ಯೂಸ್ ಮಾಡಿದ್ದೀನಿ. ಸೊ ಬೇಗ ಆಗುತ್ತೆ, ನೀವು 40 ವ್ಯಾಟ್ಸ್ ಎಲ್ಲ ಯೂಸ್ ಮಾಡಿದರೆ ಸ್ಲೋಲಿ ಇನ್ಕ್ರೀಸ್ ಆಗುತ್ತೆ. ನಾನಂದರೆ ಇವಾಗ ಎಟ್ ಪ್ರೆಸೆಂಟ್ ನಾನು ಇದರಲ್ಲಿ ಮೊಟ್ಟೆ ನನ್ನದ್ರ ಇಲ್ಲ, ಹಾಗಾಗಿ ನಾನು ನಿಮಗೆ ಮೊಟ್ಟೆ ಇಟ್ಟು ತೋರಿಸ್ತಿದ್ದೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ ಹ್ಯಾಚ್ ಆಗಿರೋದು ಮೊಟ್ಟೆನ. ಸ್ಲೋಲಿ ಇನ್ಕ್ರೀಸ್ ಆಗ್ತುಂಟು ಅಂದರೆ ಮಳೆಗಾಲರ ತುಂಬ ಟೈಮ್ ತಗೊಳುತ್ತೆ ಇನ್ಕ್ರೀಸ್ ಆಗಲಿಕ್ಕೆ.
ನೋಡ್ಬೋದು ಇವಾಗ 29.9 ಆಯಿತು, 30 ಆಫ್ ಆಯಿತು, ಪುನಃ ಡಿಕ್ರೀಸ್ ಆಗುತ್ತೆ ನೋಡಿ, ಆಫ್ ಆಗಿದೆ. ಇವಾಗ ಇದು 29.5 ಬಂದಾಗ ಆನ್ ಆಗುತ್ತೆ ಪುನಃ. 29.9 ಇವಾಗ ಅಂದರೆ ವೆದರ್ ಸ್ವಲ್ಪ ಕೂಲ್ ಇರೋದ್ರಿಂದ ಬೇಗ ಟೆಂಪರೇಚರ್ ಲೋ ಆಗುತ್ತೆ, ಹೈ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ, ಲೋ ಆಗಲಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನೋಡಿ ಇವಾಗ 29.6 ಉಂಟು, 29.5ಗೆ ಆಯಿತು ಪುನಃ. ಸೊ ದಿಸ್ ಇಸ್ ಇದ್ರದ್ದು ವರ್ಕಿಂಗ್. ಸೊ ನಿಮ್ಗೆ ಏನೆಲ್ಲ ಬೇಕು, ಒಂದು ಟರ್ಮೋಸ್ಟ್ಯಾಟ್, ಬಲ್ಬ್, ಹೋಲ್ಡರ್ ಪ್ಲಸ್ ಅಡಾಪ್ಟರ್ ಪ್ಲಸ್ ಎಕ್ಸ್ಟೆನ್ಷನ್ ವೈರ್, ಇಷ್ಟು ಇದ್ದರೆ ನಿಮಗೆ ವಿದಿನ್ 2000 ರುಪೀಸಲ್ಲಿ ನೀವೊಂದು ಇನ್ಕ್ಯುಬೇಟರ್ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಬಹುದು. ಅದು ಪರ್ಪಸ್ ಏನಂದರೆ ನಿಮಗೆ ಇದನ್ನು ಟೆಂಪರರಿ ಆಗಿ ಯೂಸ್ ಮಾಡಿ, ಪರ್ಮನೆಂಟ್ಲಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಬಿಕಾಸ್ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿ ಇದು ಕನ್ಸ್ಯೂಮ್ಷನ್ ಮಾಡೋದ್ರಿಂದ, ಎಲೆಕ್ಟ್ರಿಸಿಟಿಯಲ್ಲಿ ನಿಮಗೆ ಕನ್ಸ್ಯೂಮ್ಷನ್ ಆಗೋದ್ರಿಂದ ತುಂಬ ಪ್ರಾಬ್ಲಮ್ ಫ್ರೆಂಡ್ಸ್. ನೀವು ಇವಾಗ ಸಮ್ಮರಲ್ಲಿ ಮಾಡಲಿಕ್ಕೆ ಹೋದರೆ ನಿಮ್ಗೆ ಹ್ಯೂಮಿಡಿಟಿ ಕಂಟ್ರೋಲ್ ಕಷ್ಟ ಆಗುತ್ತೆ, ಸೊ ಅದರಿಂದ ಕಾಸ್ಟ್ ತುಂಬ ಬೀಳುತ್ತೆ. ಆಮೇಲೆ ಮತ್ತೊಂದು, ನಿಮಗೆ ಹ್ಯಾಚಾದ ಮರಿಗಳು ಒಳ್ಳೆ ಬರುತ್ತೆ, ನೀವು ಕೋಳಿಗಿಂತನೂ ಇದ್ರದ್ದು ಹ್ಯಾಚರ್ ಮರಿ ಇರುತ್ತೆ ನೋಡಿ, ಅದು ಒಳ್ಳೆ ಇರುತ್ತೆ. ಹೇಗಂದರೆ ನಿಮ್ಗೆ ಅದು ಎಲ್ಲ ಮೊಟ್ಟೆ ಒಂದೇ ಸರಿಗೆ ಸಿಗುತ್ತೆ, ಅದೇ ನಿಮಗೆ ಕೋಳಿಗೆ 10-15 ಮೊಟ್ಟೆ ಒಂದು ಸಲ ಆಗುತ್ತೆ, 15 ಮೊಟ್ಟೆ ಇನ್ನೊಂದು. ಇದರಲ್ಲಿ 50 ಮೊಟ್ಟೆ ಒಮ್ಮೆ ಇಟ್ಟರೆ ಒಂದು 2-3 ದಿನದ ಗ್ಯಾಪದೊಳಗೆ 50 ಮೊಟ್ಟೆನೂ ಕ್ಲಿಯರ್ ಆಗಿರುತ್ತೆ. ಆದರೆ ಇದು ಯಾವ ಮೊಟ್ಟೆ ಯೂಸ್ ಮಾಡಿ ಅಂದರೆ 2 ಡೇಸ್ ಆಗಿರಬೇಕು ಮೊಟ್ಟೆ, ಅದು ಕೋಳಿ ಇಟ್ಟು 2 ಡೇಸ್ ಆಗಿರಬೇಕು, 12 ಡೇಸ್ ಒಳಗಿನ ಮೊಟ್ಟೆ, 2 ಇಂದ 12 ಆ ಡೇಸಿನ ಒಳಗಿಂದು ರೇಂಜ್ ಯೂಸ್ ಮಾಡಿ, ಆವಾಗ ಇದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನೀವು ಮತ್ತೆ ಅದನ್ನು ಟರ್ನ್ ಮಾಡೋದೇ ಎಲ್ಲ ಇದ್ದರೆ ಡೈಲಿ 3-4 ಟೈಮ್ಸ್ ನೀವು ಟರ್ನ್ ಮಾಡಲೇಬೇಕು, ಅದು ಫ್ರೀಕ್ವೆಂಟ್ಲಿ. ನೀವು ಒಂದಿನ ಒಂದು ಟೈಮಿಂಗ್ ಮಾಡೋದು, ಇನ್ನೊಂದಿನ ಇನ್ನೊಂದು ಟೈಮ್ ಮಾಡೋದು, ಹಾಗೆ ಮಾಡಿದರೆ ಇದು ಸಕ್ಸಸ್ ಕೊಡಲ್ಲ, ಸಕ್ಸಸ್ ರೇಟ್ ಕಮ್ಮಿ ಆಗುತ್ತೆ. ನೀವೆಷ್ಟು ಇದರ ಮೇಲೆ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತೀರಾ ಅಷ್ಟು ನಿಮಗೆ ಇದು ರಿಸಲ್ಟ್ ಕೊಡುತ್ತೆ. ಸೊ ನೀವು ಆದಷ್ಟು ಇದನ್ನು ಯೂಸ್ ಮಾಡೋದಾದರೂ ಕೇರ್ಫುಲ್ ಆಗಿ ಯೂಸ್ ಮಾಡಿ, ನಿಮಗೆ ಅರ್ಜೆಂಟ್ ಕೆಲಸ ಉಂಟು ಹಾಗೆ ಈಗ ಅಂತಿದ್ರೆ ಇದನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಸೊ ಕಷ್ಟ ಆಗುತ್ತೆ ನಿಮಗೆ. ನೀವು ಫ್ರೀ ಇದ್ದೀರಾ, ನನ್ನ ಹತ್ರ ಟೈಮ್ ಉಂಟು, ಇಲ್ಲ ನನ್ನ ಹತ್ರ ಟೈಮ್ ಇಲ್ಲ ಆದರೂ ನಾನು ಅಡ್ಜಸ್ಟ್ ಮಾಡ್ತೇನೆ, ನಂಗೆ ಆ ಟೈಮಿಗೆ ಆ ಫ್ರೀ ಇದ್ದೇನಂತಾದರೆ ಮಾತ್ರ ಯೂಸ್ ಮಾಡಿ. ಸೊ ಇನ್ಕ್ಯುಬೇಟರ್ ಮಾಡೋದು ಈಸಿ, ಇನ್ಕ್ಯುಬೇಟರ್ ಮಾಡಲಿಕ್ಕೆ ಈಸಿ, ಆದರೆ ರಿಸಲ್ಟ್ ತೆಗಲಿಕ್ಕೆ ಕಷ್ಟ ಫ್ರೆಂಡ್ಸ್. ಸೊ ಆದಷ್ಟು ಕೇರ್ಫುಲ್ ಆಗಿರಿ. ಸೊ ಥ್ಯಾಂಕ್ ಯು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ತೇನೆ ನಾನು ಮಾಡಿರೋ ಹ್ಯಾಚರಲ್ಲಿ ನನಗೆ ಎಷ್ಟು ಮೊಟ್ಟೆ ಹ್ಯಾಚ್ ಆಗಿದೆ ಅಂತ. ಸೊ ಇವಾಗ ನಂತರ ಮೊಟ್ಟೆ ಇಲ್ಲ, ಸೊ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.